ನಿಪ್ಪಾಣಿ ನಗರಸಭೆ ಕಾರ್ಯಾಲಯದಲ್ಲಿ ಆಶ್ರಯ ಸಮಿತಿಗೆ ನಾಲ್ವರು ಸದಸ್ಯರ ಆಯ್ಕೆ. ಇಂದು ನಿಪ್ಪಾಣಿಯ ನಗರಸಭೆ ಕಾರ್ಯಾಲಯದಲ್ಲಿ ಆಶ್ರಯ ಸಮಿತಿಗೆ ನಾಲ್ವರು ಸದಸ್ಯರನ್ನು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಶಶಿಕಲಾ ಜೊಲ್ಲೆ ಅವರು ಆಯ್ಕೆ ಮಾಡಿ ಅಭಿನಂದನೆ ಸಲ್ಲಿಸಿದರು. ಆಶ್ರಯ ಸಮಿತಿಗೆ ಶ್ರೀ ಮಹಾದೇವಿ ವಿರೂಪಾಕ್ಷ ನೇರ್ಲಿ, ಅಸ್ಲಂ ಮೊಹಮ್ಮದ್ ಹವಾಲ್ದಾರ್, ಉದಯ್ ಮಹಾದೇವ್ ಶಿಂದೆ, ಗಣಪತಿ ಅಬು ಗೋಸಾವಿ ಅವರನ್ನು ನೇಮಕ ಮಾಡಿದರು. ಬಳಿಕ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ G+2 ಮಾದರಿ ಅಡಿಯಲ್ಲಿ ಮನೆಗಳ ನಿರ್ಮಾಣದ ಬಗ್ಗೆ ಅರ್ಜಿಗಳನ್ನು ಆಯ್ಕೆ ಮಾಡುವ ಕುರಿತಾಗಿ ಸಮಿತಿಯ ಸದಸ್ಯರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಾಲೋಚನೆ ನಡೆಸಲಾಯಿತು. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ ಸರ್ವರಿಗೂ ಸೂರು ಕಲ್ಪಿಸುವ ಆಶಯದಂತೆ 2052 ಆಶ್ರಯ ಮನೆಗಳನ್ನು ನಿರ್ಮಿಸಲು ಯೋಜನೆ ರೂಪಿಸಲಾಗಿದ್ದು, ಈ ಪೈಕಿ 858 ಅರ್ಜಿಗಳನ್ನು ಪರಿಶೀಲಿಸಲಾಗಿದೆ. ಇದರಲ್ಲಿ 832 ಜನರನ್ನು ಫಲಾನುಭವಿಗಳೆಂದು ಗುರುತಿಸಲಾಗಿದೆ. ಸೂರಿಲ್ಲದೆ ಸಂಕಷ್ಟ ಪಡುತ್ತಿರುವವರು ಅರ್ಜಿ ಸಲ್ಲಿಸಿ ಈ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ನಂತರ ಕ್ಷೇತ್ರದ ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಆರಾಧನಾ ಸಮಿತಿಗೆ 4 ಸದಸ್ಯರನ್ನು ಆಯ್ಕೆ ಮಾಡಿ ಅಭಿನಂದನೆ ಸಲ್ಲಿಸಿದರು. ಈ ಸಮಿತಿಗೆ ಶ್ರೀ ರಾವ್ ಸಾಹೇಬ್ ದತ್ತು ಫರಾಳೆ, ರಂಜಿತ್ ರಾಜು ಬಾಟ್ಲೆ, ಅವಿನಾಶ್ ಪ್ರಭಾಕರ್ ಮಾನೆ, ಸಿದ್ದಪ್ಪ ಅಪ್ಪಾಸು ನಾಯಿಕ್ ಅವರನ್ನು ನೇಮಿಸಿದರು. ನೂತನ ಸದಸ್ಯರು ಸರ್ಕಾರದಿಂದ ಬಂದಿರುವ ಅನುದಾನವನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಂಡು ಒಗ್ಗಟ್ಟಿನಿಂದ ದೇಗುಲಗಳ ಅಭ್ಯುದಯಕ್ಕೆ ಶ್ರಮಿಸಬೇಕು ಎಂದು ಸಂದೇಶ ನೀಡಿದರು. कुठेही अन्याय होऊ देणार नाही, कुठेही त्यांना फसवणूक होऊ देणार नाही. व्यवस्थितपणे आम्ही जे काही नगरपालिकेच्या माध्यमातून किंवा माझ्या माध्यमातून जे काही प्रत्येक डिपार्टमेंटच्या माध्यमातून जे काही कामकाज होणार ते एकदम पारदर्शकामध्ये आणि व्यवस्थितरित्या आपण करण्याचं व्यवस्था केलेलं आहे. आताच थोडं कंप्लेंट देखील आलं मला सदस्यांच्याकडून की हाऊसिंगला आलं तर आम्हाला दुसरा हप्ता भरायला सुरू आहे, परंतु इथं रिस्पॉन्स नीट आहे. आज मी वॉर्निंग केलेलं आहे माझ्या नगर कमिशनरना आणि माझ्या नगरसभेच्या प्रत्येक डिपार्टमेंटचं, जे कोणी असेल, हाऊसिंग असेल, वॉटर सप्लाय असेल, कोण काय काय बघायला लागलं तर सॅनिटायझरचं असेल, सगळ्यांना देखील मी आज वॉर्निंग केलेलं आहे. जे काही आजपर्यंतचं नगरपालिकेचं बिहेवियर होतं ते चेंज व्हायला पाहिजे. इथून पुढे जनता आपल्या नगरपालिकेला आलं ते कुठल्या डिव्हिजनला त्यांचं काम आहे, तिथं कोण अधिकारी आहे, त्यांनी व्यवस्थितपणे त्यांना या बसा म्हणायला पाहिजे, त्यांचं काय समस्या आहे ते ऐकून घेतलं पाहिजे. निवारण होत असेल तर जागेवरती निवारण करायला पाहिजे, नाही होत असेल तर काय प्रोसिजर आहे ते समाधानानं त्या व्यक्तीला ते समजायला पाहिजे आणि सांगायला पाहिजे. नम निपाणी नगरसभेयल्ली ಮನೆ ಮಂಜೂರಾತಿ ಮಾಡ್ಕೊಡ್ತೀವಿ ಅಂಥೇಳಿ ದುಡ್ಡನ್ನು ಕಲೆಕ್ಷನ್ ಮಾಡಿರೋದನ್ನದು ಇದೆ. ಒಬ್ಬರು 1,000 ರೂಪಾಯಿ, 1,500, 2,000 ಈ ರೀತಿಯಾಗಿ ದುಡ್ಡನ್ನು ಈಗಾಗಲೇ ಜನತೆ ಕೊಟ್ಟಿದ್ದಾರೆ ಅನ್ನೋದು ಜನರು ಆ ತುಂಬಿರುವಂಥ ರಿಸೀಟನ್ನು ತೊಗೊಂಡು ಬಂದು ನಮ್ಮ ಅಧ್ಯಕ್ಷರ ಹತ್ರ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾನು ಎಕ್ಸ್ಟ್ರಾ ಸಬ್ಜೆಕ್ಟ್ ಆಗಿ ಅದನ್ನು ತೊಗೊಂಡು 99ದಿಂದ ಇಲ್ಲಿವರೆಗೆ ಯಾವ ಜನ ಎಷ್ಟು ದುಡ್ಡನ್ನು ಕಟ್ಟಿದ್ದಾರೆ, ಅದು ಯಾವ ಅಕೌಂಟಲ್ಲಿದೆ, ಅದೆಲ್ಲನೂ ಮಾಹಿತಿ ತೊಗೊಂಡು ನಾಳೆ ಬೆಳಿಗ್ಗೆವರೆಗೆ ನಾನು ಕೊಡಬೇಕು ಅಂತ ಹೇಳಿದ್ದೀನಿ. ಆ ಮಾಹಿತಿಯನ್ನು ಈಗಾಗಲೇ ಅಧಿಕಾರಿಗಳು ತೊಗೊಳ್ತಾ ಇದ್ದಾರೆ. ಯಾರ್ಯಾರು ಕೊಟ್ಟಿದ್ದಾರೆ, ಏನು ನಮ್ಮ ಕಡೆ ಮನವಿ ಬಂದಿದೆ, ಕೊಟ್ಟಿರುವಂಥ ರಿಸೀಟ್ಗಳಿದ್ದಾವೆ, ಆ ರಿಸೀಟ್ಗಳ ಮುಖಾಂತರ ಆ ದುಡ್ಡು ಎಷ್ಟು ಕಲೆಕ್ಷನ್ ಆಗಿದೆ, ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ,